ಅಭ್ಯಾಸ 3.4 ಎರಡನೇದಲ್ಲಿ ಐದನೇ ಪ್ರಶ್ನೆ. ಒಂದು ಎರವಲು ಗ್ರಂಥಾಲಯದಲ್ಲಿ ಮೊದಲ 3 ದಿನಕ್ಕೆ ಒಂದು ನಿಗದಿತ ಶುಲ್ಕ. 3 ದಿನಕ್ಕೆ ನಿಗದಿತ ಶುಲ್ಕ, ನಂತರ ಆ ಬಳಿಕದ ಪ್ರತಿಯೊಂದು ದಿನಕ್ಕೂ ಒಂದು ಹೆಚ್ಚುವರಿ ಶುಲ್ಕವಿರುತ್ತದೆ. ಪುಸ್ತಕವನ್ನು 7 ದಿನ ತನ್ನಲ್ಲಿ ಇರಿಸಿಕೊಂಡಿದ್ದಕ್ಕಾಗಿ ಸರಿತಾ 27 ರೂಪಾಯಿಯನ್ನು ಪಾವತಿಸಿದರು. ಹೆಚ್ಚುವರಿ ಶುಲ್ಕ 7 ದಿನ ಎಂದಾಗ 4 ದಿನಕ್ಕೆ ಹೆಚ್ಚುವರಿ ಶುಲ್ಕ ಒಟ್ಟು 7 ದಿನಕ್ಕೆ ಶುಲ್ಕ, 3 ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್ ಆಗಿರಲಿ, 4 ದಿನಕ್ಕೆ ಪ್ರತಿ ದಿನಕ್ಕೆ ಹೆಚ್ಚುವರಿ ಶುಲ್ಕ ಅಂದಾಗ 4 ವೈ, ಒಟ್ಟು 7 ದಿನಕ್ಕೆ ಶುಲ್ಕ 27 ರೂಪಾಯಿ. ನಂತರ ಪುಸ್ತಕವನ್ನು 5 ದಿನ ಇರಿಸಿಕೊಂಡಿದ್ದಕ್ಕಾಗಿ 3 ದಿನಕ್ಕೆ ನಿಗದಿತ ಶುಲ್ಕ ಎಕ್ಸ್, 5 ದಿನ ಎಂದಾಗ 3 + 2 = 21 ರೂಪಾಯಿ. 5 ದಿನಕ್ಕೆ ಶುಲ್ಕವು 21 ಆಗಿದೆ. 5 ದಿನ ಎಂದಾಗ 2 + 3 = 5, 5 ದಿನದ ಶುಲ್ಕ 21, 4 + 3 7 ದಿನದ ಶುಲ್ಕ 27, 5 ದಿನದ ಶುಲ್ಕ. ಈಗ ಎಕ್ಸ್ ಪ್ಲಸ್ 4y = 27 ಒಂದನೇ ಸಮೀಕರಣ, ಎಕ್ಸ್ ಪ್ಲಸ್ 2y = 21 ಎರಡನೇ ಸಮೀಕರಣ. ವರ್ಜಿಸುವ ವಿಧಾನದ ಮೂಲಕ, ವರ್ಜಿಸುವ ವಿಧಾನ, ಎಕ್ಸ್ ನ ಬೆಲೆಗಳು ಸಮನಾಗಿರುವುದರಿಂದ ಒಂದನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣವನ್ನು ಕಳೆದಾಗ, ಎಕ್ಸ್ ದಲ್ಲಿ ಎಕ್ಸ್ ಅನ್ನು ಕಳೆದಾಗ 0, 4y ದಲ್ಲಿ 2y ಕಳೆದಾಗ 2y, 27 ದಲ್ಲಿ 21 ಕಳೆದಾಗ 6, y = 6/2, y = 3, ವಾಯ್ ನ ಬೆಲೆ ಎಷ್ಟು? 3. ಇನ್ನು ವಾಯ್ನ ಬೆಲೆಯನ್ನು 1 ರಲ್ಲಿ ತುಂಬಿದಾಗ ಎಕ್ಸ್ ಪ್ಲಸ್ 4y = 27, ವಾಯ್ 3, 27, 4 × 3 = 12 = 27, ಎಕ್ಸ್ = 27 − 12, 7 ರಲ್ಲಿ 2 ಕಳೆದಾಗ 5, 7 ರಲ್ಲಿ 1 ಕಳೆದಾಗ 1, ಎಕ್ಸ್ ನ ಬೆಲೆ 15, 3 ದಿನದ ಶುಲ್ಕ. ಆದ್ದರಿಂದ 3 ದಿನದ ಶುಲ್ಕ 15 ರೂಪಾಯಿ. ಹೆಚ್ಚುವರಿ ಪ್ರತಿ ದಿನದ ಶುಲ್ಕ 3 ರೂಪಾಯಿ. 4 ದಿನಕ್ಕೆ 12 ರೂಪಾಯಿ, 2 ದಿನಕ್ಕೆ 6 ರೂಪಾಯಿ. ಇದೇ ರೀತಿ ಮುಂದಿನ ವಿಡಿಯೋಗಳಿಗಾಗಿ ಕನ್ನಡ ಪ್ರೀ ಸ್ಟಡಿಯನ್ನು ಸಬ್ಸ್ಕ್ರೈಬ್ ಮಾಡಿ.